ವಿಘ್ನರಾಜ ವಿಶುವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡಿಮಧ್ಯದವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕೆ ೂಪುನೂರರ ಶು್ಧ ಚೈತನ್ಯಕರಮೋ ನಮಃ ಶ್ರೀಮದ್ ರಾಮಾಯಣದ ಕಥಾ ಎಂತಹ ಸನ್ನಿವೇಶದಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ಲೋಕಭಯಂಕರನಾಗಿರತಕ್ಕಂತಹ ರಾವಣನ ಎದುರು ನಿಂತಹ ಶ್ರೀರಾಮರ ಶರಾಘಾತಕ್ಕೆ ರಾವಣ ತತ್ತರಿಸಿಬಿಟ್ಟಿದ್ದಾನೆ ನಿರಾಯುಧನಾಗಿ ಬಿಟ್ಟಿದ್ದಾನೆ ಬಹುಶಃ ಆತನ ಜೀವಮಾನದಲ್ಲಿ ಮೊಟ್ಟ ಮೊದಲನೆಯ ಬಾರಿ ಆತನ ಕವಚವನ್ನು ಸೀಡಿ ಕಿರೀಟವನ್ನು ಹರಿದು ಅಸ್ತ್ರಗಳನ್ನು ಭಂಗ ಮಾಡಿರತಕ್ಕಂತಹ ಸಂದರ್ಭ ಇತ್ತು ಶ್ರೀರಾಮರ ಧರ್ಮ ಪ್ರಜ್ಞೆಯನ್ನು ನಾವು ನೋಡಿದ್ದೇವೆ ಈಗ ಶ್ರೀರಾಮ ರಾವಣರ ಭೇಟಿ ಇದು ಮೊದಲನೇ ಸಲ ಭೇಟಿ ಮಾಡ್ತಾ ಇದ್ದಾರೆ ಆಗ ಶ್ರೀರಾಮರು ರಾವಣನನ್ನು ನೋಡ್ತಾ ಇದ್ದಾಗೆ ಹೇಳ್ತಾ ಇದ್ದಾರೆ ಅಹೋ ದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ ಏನಯ್ಯ ಎಂಥ ಕಳೆ ಇದೆಯಯ್ಯ ಶತ್ರುವಿನ ಸೌಂದರ್ಯವನ್ನು ಶಕ್ತಿಯನ್ನು ಮನಸ್ಸು ತುಂಬಿ ಹೊಗಳಿದ್ದಾರೆ ಶ್ರೀರಾಮರು ರಾವಣನನ್ನು ನೋಡ್ತಾ ಇದ್ದ ಹಾಗೆ ಆ ರಾಮರು ರಾವಣನಿಗೆ ಯುದ್ಧಕ್ಕೆ ಬಂದು ಹನುಮಂತನ ಹೆಗಲನ್ನು ಹೇರಿ ನಿಂತಾಗ ರಾವಣ ರಾಮರ ಜೊತೆಗೆ ಯುದ್ಧವನ್ನು ಮಾಡದೆ ಹನುಮಂತನ ಹೆಣೆಗೆ ಗುರಿ ಇಟ್ಟು ಬಾಣಗಳನ್ನು ಹೊಡೆದಿದ್ದಾನೆ ಕನಲಿದಂತಹ ಶ್ರೀರಾಮರು ತನ್ನ ಭಂಟನಾದ ಹನುಮಂತನಿಗೆ ಆದಂತಹ ಆಘಾತಕ್ಕೆ ಉತ್ತರವಾಗಿ ಬಾಣಪ್ರಯೋಗ ಮಾಡಿ ಚಕ್ರ ಅಶ್ವ ರಜತ ಛತ್ರ ಧ್ವಜದಂಡ ಗುಡಿ ಅಂದರೆ ಬಾವುಟ ನಿಡಿಯ ರಥವೇ ಚೂರಾಯಿತು ಪುಡಿಯಾಯಿತು ಶತ್ರುಶೂಲ ಭಲ್ಲೆ ಈಟಿ ಎಲ್ಲ ಭಗ್ನವಾಯಿತು ಮೊಂಕು ಕವಿತಾಗ ರಾವಣನಿಗೆ ದಿಗ್ಭ್ರಾಂತನಾಗಿ ನಿಂತಿದ್ದಾಗ ಮತ್ತೊಂದು ಬಾಣ ಬಂತು ಬಂದು ಅವನ ಕವಚವನ್ನು ಸೀಡಿ ಎದೆಗೆ ನಾಟಿತು ಮತ್ತೆ ಅರ್ಧಚಂದ್ರವನ್ನು ಹಿಡಿದಿದ್ದಾರೆ ಅರ್ಧಚಂದ್ರ ಹಿಡಿದು ರಾಮ ಇನ್ನೇನು ಬಿಡಬೇಕು ವೈರಿ ಬಳಿಯಲ ಅಸ್ತ್ರವಿಲ್ಲ ಈ ಶ್ರೀರಾಮರ ಈ ಚಿಂತನೆ ನನಗೆ ಮಹಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ತನಗಾದ ಅವಮಾನ ತನ್ನ ಸೀತೆಯನ್ನು ಕದ್ಕೊಂಡು ಹೋಗಿರತಕ್ಕಂಥದ್ದು ತನಗಾಗಿರ್ತಕ್ಕಂಥ ನಷ್ಟ ತನಗಾಗಿರ್ತಕ್ಕಂಥ ಕಳವಳ ತನಗಾಗಿರತಕ್ಕಂಥ ಮನೋವೇದನೆಲ್ಲ ಮನಸ್ಸಿನಲ್ಲಿ ಇದ್ರೂ ಆ ಶತ್ರುವಿನ ಬಗ್ಗೆ ಅಯ್ಯೋ ಪಾಪ ಅಂತ ಇದ್ದಾರಲ್ರಿ ರಾವಣ ಹಾಗೆ ಮಾಡ್ತಾನೆಯೇ ಮಾಡಿದ್ನೇ ಸೀತೆ ಹತ್ರ ಏನು ಅವನು ರಾಮರು ಬಂದೇ ಇದ್ದಾರೆ ಬಂದಿದ್ದಾರೆ ಇನ್ನಾನು ಆಗಲೇ ಹೋದ ರಾಮರ ತಲೆ ತೆಗೆದುಬಿಟ್ಟಿದ್ದೇನೆ ಅಂತ ಕೊಚ್ಚಿಕೊಂಡಿದ್ದ ಸೀತೆ ಹತ್ರ ಹೆದರಿಸ್ಲಿಕ್ಕೆ ಹೋಗಿ ಅಂತಹ ರಾವಣ ಅವನ ಎದುರು ನಿಂತಿರತಕ್ಕಂಥ ಸೌಶೀಲ್ಯದ ಪರಮಾವಧಿ ನೋಡಿ ಆ ಸಭ್ಯತೆಯ ಎಂಥ ಮೂರ್ತಿ ಶ್ರೀರಾಮರು ಆ ಧಾರ್ಮಿಕ ಎಂತಹ ಪ್ರಜ್ಞೆ ಉಂಟು ಅವರಲ್ಲಿ ನಿರಾಯುಧನ ಹೊಡೆಯಲೆಂದು ಚಿಂತಿಸುತ್ತ ಅಸ್ತ್ರ ಬಿಟ್ಟ ಶರವೇಗದ ಶರ ಬಂದಿತು ಆ ಕಿರೀಟವನ್ನು ಕತ್ತರಿಸಿಬಿಟ್ಟು ಕುತ್ತಿಗೆ ಹೋಗಬೇಕಾಗಿತ್ತು ಆದರೆ ಕಿರೀಟವನ್ನು ತೆಗೆದಿದ್ದ ಮುಕುಟ ಭಂಗಿತನಾದಂತಹ ರಾವಣ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡಂತಹ ರಾವಣ ರಥವಿರದ ರಾವಣ ಏಕಾಂಗಿಯಾಗಿ ಶತ್ರುವಿಗೆ ಸೆರೆ ಸಿಕ್ಕ ಸ್ಥಿತಿಯಲ್ಲಿ ನಿಂತಿದ್ದ ಏನು ಮಾಡಬೇಕು ಏನು ಮಾಡೋದು ಏನು ರಾವಣನ ಸೆರೆ ಹಿಡಿದು ಬಿಡೋಣವೇ ಏನೂ ಇಲ್ಲ ಅವನ ಹತ್ರ ಏನು ಬೇಕಾರೋ ಮಾಡ್ಬೋದು ಏನು ಮಾಡಿದೆ ರಾವಣ ರಾವಣನ ಹಾಗೆ ಮಾಡ್ಬೋದು ಈಗ ಮೂರ್ತಿ ದೊಡ್ಡ ವಂಶ ದೊಡ್ಡ ಮಾತು ಎಂಥ ಮಾತಾಡ್ತಾರೆ ರೀ ಶ್ರೀರಾಮರು ಶ್ರೀರಾಮರ ವಿನಯ ಶ್ರೀರಾಮರ ದೊಡ್ಡ ಗುಣ ಆ ಶ್ರೀರಾಮರ ಧರ್ಮದಲ್ಲಿ ನೆಲೆ ನಿಂತಿರತಕ್ಕಂತಹ ಶ್ರೀ ಚಿತ್ತ ಇವುಗಳನ್ನು ಗಮನಿಸಬೇಕು ಬರೀ ಶ್ರೀರಾಮರನ್ನು ಹೊಗಳ್ತೀವಿ ಹೊಗಳ್ತೀವಿ ಅನ್ನೋದಲ್ಲ ಪ್ರತಿಯೊಂದು ನಡೆಯ ಬರೋದು ಪ್ರತಿಯೊಂದು ಮಾತು ಬರೆದು ಹೇಗೆ ತೂಕ ಹಾಕಿ ವಾಲ್ಮೀಕಿ ಮಹರ್ಷಿಗಳು ಅದಕ್ಕೆ ಶ್ರೀರಾಮರನ್ನು ವಶಿ ಅಂತ ಕರೀತಾರೆ ಅಂದರೆ ಎಲ್ಲ ಇಂದ್ರಿಯಗಳು ಅವರ ವಶದಲ್ಲಿ ಇತ್ತು ಶ್ರೀರಾಮರ ವಶದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲಿನಿಂದಲೂ ಯಾವ ಘನ ವ್ಯಕ್ತಿತ್ವ ಯಾವ ಗಂಭೀರ ನಡೆ ಯಾವ ಸುತೂಕದವಾದ ಮಾತು ಯಾವ ಅತ್ಯಂತ ಸ್ಥಿತ ಪ್ರಜ್ಞನ ಚಿಂತನೆ ಇವುಗಳನ್ನೆಲ್ಲ ಶ್ರೀರಾಮರು ಮೆರೀತಾರೆ ಅಂತ ಈಗ ನೋಡಿ ರಾಮರ ಉದಾರ್ಯ ಮೂರ್ತಿ ದೊಡ್ಡ ವಂಶ ದೊಡ್ಡ ಮಾತು ಅಭಯವಿ ನುಡಿದಾರವಾಗಿ ಇಂದು ಹೋಗಿ ನಾಳೆ ಬನ್ನಿ ಏನ್ರಿ ಕಳಿಸಿಬಿಡ್ತಾ ಇದ್ದಾರಲ್ರಿ ರಾವಣನನ್ನು ಸಿಕ್ಕಾಕೊಂಡ್ಬಿಟ್ಟು ನಾನು ಹೇಳ್ಕೊಂಡು ಚೆಚ್ಚೋದು ಬಿಟ್ಟು ಇಂದು ಹೋಗಿ ನಾಳೆ ಬನ್ನಿ ಅಭಯದಾನ ಮಾಡಿರುವೇನು ನಿಮ್ಮ ಕೈಯಲ್ಲಿ ಅಸ್ತ್ರವಿಲ್ಲ ಯುದ್ಧ ಮಾಡ್ತಿದ್ದೆ ನಾನು ಆದರೆ ನಿಮ್ಮ ಹತ್ರ ಅಸ್ತ್ರ ಇಲ್ವಲ್ಲಪ್ಪ ಆದ್ದರಿಂದ ನಿಮಗೆ ಅಭಯವನ್ನು ಕೊಟ್ಟಿದ್ದೇನೆ ಜೀವದಾನವನ್ನು ಮಾಡಿದ್ದೇನೆ ಬೆಳಗಿನಿಂದ ಯುದ್ಧ ಮಾಡಿ ಬಳಲಿ ಕುಗ್ಗಿ ಹೋಗಿರಿವಿರಿ ಯಾಕೆ ಬೇಕು ರಾಮ್ರಿಗೆ ಅವ್ನು ಬಂದಿರೋದೇ ಯುದ್ಧ ಮಾಡೋದಕ್ಕೆ ಆದರೆ ಇವರ ಆ ಚಿಂತನೆ ನೋಡಿ ಹೇಗಿದೆ ಅಪ್ಪ ರಾವಣ ಬೆಳಗ್ಗಿನಿಂದ ಯುದ್ಧ ಮಾಡಿದ್ದೀಯ್ಯ ಯಾರ್ಯಾರ ಜೊತೆಗೆಲ್ಲ ಯುದ್ಧ ಮಾಡಿದ್ದೀಯ ನೀನು ಸುಗ್ರೀವನ ಜೊತೆಗೆ ಮಾಡಿದ್ದೀಯ ಹನುಮಂತನ ಜೊತೆಗೆ ಮಾಡಿದ್ದೀಯಾ ಹನುಮಂತನಿಗೆ ಏಟು ತಿಂದಿದ್ದೀಯಾ ಹನುಮಂತನಿಗೆ ಏಟ್ ಕೊಟ್ಟಿದ್ದೀಯಾ ಲಕ್ಷ್ಮಣನನ್ನು ಮೂರ್ಛೆ ಬಿಡಿಸಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀಯ ನೀನು ಬೆಳಗಿನಿಂದ ಯುದ್ಧ ಮಾಡಿ ಬಳಲಿ ಕುಗ್ಗಿ ಹೋಗಿ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಶಕ್ತಿ ಆಗಿಬಿಟ್ಟಿದೆ ನಿನಗೆ ಆದ್ದರಿಂದ ಇಂದು ಹೋಗಿ ನಿದ್ದೆ ಮಾಡಿ ಉತ್ಸಾಹದಿ ನಾಳೆ ಬನ್ನಿ ಆ ರಾಮರ ಕ್ಷಮೆ ನೋಡ್ರಿ ನಿನಗೆ ಜೀವದಾನ ಮಾಡಿದ್ದೇನೆ ಹೋಗು ಹೋಗು ಊಟ ಮಾಡು ವಿಶ್ರಾಂತಿಯನ್ನು ತಗೋ ಉತ್ಸಾಹಿತನಾಗು ನಾಳೆ ಹೊಸ ರಥವನ್ನು ಹತ್ತಿವ ಹೊಸ ಉತ್ಸಾಹದಿಂದವ ಆಗ ನನ್ನ ಪರಾಕ್ರಮವನ್ನು ನಿನಗೆ ತೋರಿಸ್ತೀನಿ ಪಾಪ ತುಂಬ ಬಳಲಿ ಹೋಗಿರೋ ನಿನ್ನ ಮೇಲೆ ಯಾಕೆ ನಾನು ಬಾಣ ಪ್ರಯೋಗ ಮಾಡಲಿ ಅದಲ್ಲವೇ ರಾಮರ ಸಂಸ್ಕೃತಿ ಅದಲ್ಲವೇ ರಾಮರ ಸ್ಥಿರ ನಡೆ ಅದಲ್ಲವೇ ಆ ರಾಮರ ಬೃಹತ್ ಯೋಚನೆ ಚಿಂತನೆ ಅಷ್ಟಲ್ಲದೆ ಆ ಹೊತ್ತು ಸುಗ್ರೀವನ್ ಹೇಳ್ಬಿಟ್ಟಿದ್ರೆ ವಿಭೀಷಣೋವಾ ಸುಗ್ರೀವಾ ರಾವಣ ಸ್ವಯಂ ಅಯ್ಯೋ ಸುಗ್ರೀವ ನಾನು ವಿಭೀಷಣ ತಗೋಬೇಕಾ ಬೇಡವಾ ಅಂತ ಯೋಚನೆ ಇದ್ದೀನಿ ಅಂತಲ್ಲ ರಾವಣನೇ ನಾಳೆ ಬಂದು ಕ್ಷಮಾಪಣೆ ಕೇಳಿಬಿಟ್ರೆ ಕ್ಷಮಿಸ್ತೀನಿ ಕಣೆಯ ಅಭಯ ಕೊಟ್ಬಿಡ್ತೀನಿ ಕಣೇ ರಾವಣ ಕ್ಷಮಾಪಣೆ ಕೇಳಿಯೇ ಇಲ್ಲ ಆದರೆ ರಾವರೇ ಕ್ಷಮಿಸಿದ್ದಾರೆ ರಾಮರೇ ಅನುಕಂಪ ತೋರಿದ್ದಾರೆ ರಾಮರೇ ಜೀವದಾನ ಮಾಡಿದ್ದಾರೆ ಅಭಯ ಪ್ರದಾನ ಮಾಡಿದ್ದಾರೆ ಹೋಗು ಹೌ ವಿಶ್ರಾಂತಿ ತಗೋ ಸ್ವಲ್ಪ ಶಕ್ತಿಯನ್ನು ಸಂಗ್ರಹಿಸು ಪೂಜೆಗೆ ಏನಾದರೂ ಇದ್ರೆ ಮಾಡಿಬಿಡು ನೀನು ಯಾವ ದೇವತೆಗಳನ್ನು ಶಕ್ತನಾಗಿ ಬಾ ಸಶಕ್ತನಾಗಿ ಬಾ ಹೋಗು ಶ್ರೀರಾಮರ ಈ ಔದಾರಿಯ ರಾವಣ ತಕ್ಷಣ ಆತ್ಮಹತ್ಯೆ ಮಾಡ್ಕೋಬೇಕು ಆ ರಾವಣರಿಗೆ ಏನಾದರೂ ಆತ್ಮಾಭಿಮಾನ ಇದ್ದರೆ ಇಲ್ವಲ್ಲ ಇದ್ದಿದ್ರೆ ಮಾಡ್ತಿದ್ದೆ ಅಂತ ಆತ್ಮಗೌರವ ಇದ್ದಿದ್ದರೆ ಸೀತೆಯನ್ನು ಮೋಸದಿಂದ ಕರ್ಕೊಂಡು ಬರ್ತಾ ಇದ್ನ ಹನುಮಂತನ ಹತ್ರ ಒದಿಸ್ಕೊಳ್ತಾ ಇದ್ನ ಹನುಮಂತ ಬಂದಾಗ ಆ ರೀತಿ ವರ್ತಿಸ್ತಾ ಇದ್ನ ಅವನ ಬಾಲಕ್ಕೆ ಬೆಂಕಿ ಇಡ್ತಾ ಇದ್ನ ಆತ್ಮಗೌರವ ಶೂನ್ಯನಾದಂತಹವನು ರಾವಣ ತಲೆ ತಗ್ಗಿಸಿಕೊಂಡು ಹೋಗಿದ್ದಾನೆ ಲಂಕೆಗೆ ವಾಪಸ್ಸು ಯಾರೂ ಇಲ್ಲ ಈಗ ಏಕಾಂಗಿಯಾಗಿದ್ದಾನೆ ಲಂಕೆಯಲ್ಲಿರಬಹುದು ಒಂದಷ್ಟು ಮಂದಿ ಈಗ ಅವನ ಜೊತೆಗೆ ಅವನ ಬೆಂಬಲಕ್ಕೆ ಯಾರೂ ಇಲ್ಲದೆ ಶಸ್ತ್ರಾಸ್ತ್ರವಿರಹಿತನಾಗಿ ವಿರಹಿತನಾಗಿ ತಲೆ ತಗ್ಗಿಸಿಕೊಂಡು ಲಂಕೆಗೆ ಹೋಗಿದ್ದಾನೆ ಎಲ್ಲರನ್ನು ಕರೆದಿದ್ದಾನೆ ಭಯಭೀತನಾಗಿ ಬಿಟ್ಟಿದ್ದಾನೆ ರಾವಣ ತನ್ನ ಜೀವಮಾನದಲ್ಲಿ ಮೊಟ್ಟ ಮೊದಲನೆಯ ಬಾರಿ ಅವನಿಗೆ ಸೋಲೇ ಆಗಿರಲಿಲ್ಲ ಇಲ್ಲಿಯೇ ತನಕ ಯಾರ್ಯಾರ ಜೊತೆಗೆಲ್ಲ ಯುದ್ಧ ಮಾಡಿಬಿಟ್ಟಿದ್ದ ಅವನು ಯಮಧರ್ಮರಾಯನ ಜೊತೆಗೇ ಯುದ್ಧ ಮಾಡಿ ಗೆದ್ದಿದ್ದೇನೆ ಅಂತ ಬಂದಿದ್ದವನು ಆತ ಇನ್ನೇನು ಬೇಕಾಗಿದೆ ಆತನಿಗೆ ಅಂತಹ ರಾವಣ ಮೊಟ್ಟ ವಾರಿಗೆ ಸೋತಿದ್ದಾನೆ ವಾಲಿಯ ಸಂದರ್ಭದಲ್ಲಿ ಸೋತಿದ್ದು ಬೇರೆ ಆದರೆ ಇದು ಸಮಾನ ಧರ್ಮಿಯಾಗಿ ಸಮಾನ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ತ್ರೀ ಶಸ್ತ್ರಾಸ್ತ್ರಗಳಿದೆ ಬರೀ ಮುಷ್ಟಿ ಅಷ್ಟೇ ಇದ್ದಿದ್ದು ಅಲ್ಲೂ ರಾವಣ ಹಾಗೂ ವಾಲಿ ಯುದ್ಧವನ್ನು ಮಾಡಲೇ ಇಲ್ಲ ಬರೀ ಬಗಲಲ್ಲಿ ಹಿಡ್ಕೊಂಡು ಹಾರಿದ್ದ ಅಷ್ಟೇ ಅಷ್ಟಕ್ಕೆ ಇವನು ಬಳ ಬಸವಳೆದು ಬಿಟ್ಟಿದ್ದ ಸೋತು ಹೋಗಿದ್ದಾನೆ ಜೀವಭಿಕ್ಷೆಯನ್ನು ಪಡೆದಿದ್ದಾನೆ ಲಂಕೆಗೆ ಬಂದು ಆಸ್ಥಾನದಲ್ಲಿ ಎಲ್ಲರನ್ನು ಉದ್ದೇಶಿಸಿ ವಿಷಣ್ಣವದನಾಗಿ ಅವನ ಜೀವಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆದರಿಕೊಂಡು ಮಾತಾಡ್ತಾ ಇದ್ದಾನೆ ಯಾರ್ಯಾರನ್ನೆಲ್ಲ ನಾನು ಸೋಲಿಸಿಬಿಟ್ಟೆ ನಾನು ಎಷ್ಟು ತಪಸ್ಸು ಮಾಡಿದ್ದೇನೆ ಏನು ಆ ತಪಸ್ಸೆಲ್ಲ ಮುಗಿದೋಯ್ತಾ ಅದರ ಶಕ್ತಿಯೆಲ್ಲ ಕುಂಠಿತವಾಗಿ ಹೋಯ್ತಾ ಇಂದ್ರ ನನ್ನೇ ಹೊಡೆದು ಯಾ ಅಷ್ಟದಿಕ್ಪಾಲಕರನ್ನು ಗೆದ್ದಿದ್ದ ನನಗೆ ಯಾರಿಯವನು ಬಹುಲು ಮನುಷ್ಯ ಅವನು ಮನುಷ್ಯನಿಂದ ಆಗಿಬಿಟ್ಟಿದೆ ಎಲ್ಲರೂ ಈಗ ಲಂಕೆಯನ್ನು ರಕ್ಷಿಸಬೇಕು ಲಂಕೆಗೆ ಆಪತ್ತು ಬಂದುಬಿಟ್ಟಿದೆ ಬಹುಶಃ ನನಗೆ ಕೆಲವರು ಶಾಪಗಳನ್ನು ಕೊಟ್ಟಿದ್ದಾರಲ್ಲ ಅದೆಲ್ಲ ಈ ಹೊತ್ತು ಫಲಿಸಿದೆ ಅಂತ ಕಾಣುತ್ತೆ ಅವನು ನಂದಿಕೇಶ್ವರ ಹೇಳಿದ್ದ ಬ್ರಹ್ಮ ಹೇಳಿದ್ದ ನಂದಿಕೇಶ್ವರ ಹೇಳಿದ್ದ ಕಪಿಗಳೆಲ್ಲ ನನ್ನ ಸಾವಿಗೆ ಸಹಾಯ ಮಾಡ್ತಾರೆ ಅಂತ ಈ ಹನುಮಂತ ಬಂದಿದ್ದಾನೆ ಆ ಸುಗ್ರೀವ ಇದ್ದಾನೆ ನಾಳ ನೀಲ ಎಲ್ಲ ನೋಡಿ ಬಂದಿದ್ದಾನೆ ಈಗ ತಾನೇ ರಾವಣ ಎಲ್ಲ ಅವರ ಚಿತ್ರಗಳು ಬರ್ತಾಯಿದ್ದೇವೆ ಅಂತಲೇ ಎಲ್ಲಿ ಹೌದು ಬ್ರಹ್ಮಹತ್ಯರ ತಪಸ್ಸನ್ನು ಮಾಡ್ತಾ ಕೂತಿದ್ದಾಗ ಬ್ರಹ್ಮ ಹೇಳಿದ ಮನುಷ್ಯರಿಂದ ಒಬ್ಬರಿಂದ ನಿನಗೆ ತೊಂದರೆ ಆಗತ್ತೆ ಆ ಮನುಷ್ಯರಿಂದ ತೊಂದರೆ ಆಗತ್ತೆ ಎನ್ನತಕ್ಕಂಥದ್ದು ನಿಜವಾಗಿ ಈಗ ಬಂದುಬಿಟ್ಟಿದ್ದಾನಲ್ಲ ಶ್ರೀರಾಮ ಆ ಬ್ರಹ್ಮನ ಶಾಪ ಫಲಿಸ್ತಾ ಇದೆ ಅಂತ ಕಾಣುತ್ತೆ ಓಹ್ ಆ ರಂಭೆ ಆ ಇವರೆಲ್ಲರ ಕಾರಣದಿಂದ ಈ ಶಾಪಗಳು ಸಿಕ್ಕಿದೆ ನೇರವಾದ ಶಾಪ ಅಲ್ಲ ಆದರೆ ಅದರಿಂದ ಎಲ್ಲ ಸೇರಿ ಈಗ ಹೆದರಿಕೊಂಡಿರತಕ್ಕಂಥ ರಾವಣ ಹೇಳ್ತಾ ಇದ್ದಾನೆ ಈ ಎಲ್ಲರ ಶಾಪವು ಫಲಿಸಿ ಬಿಟ್ಟಿದೆ ಈಗ ಫಲಿಸಿ ನನಗೆ ಇಂತಹ ದುರ್ಗತಿ ಬಂದಿದೆ ಜೀವವಾನದ ಮೊಟ್ಟ ಮೊದಲ ಪರಾಜಯವನ್ನು ಅನುಭವಿಸ್ತಾ ಇದ್ದೇನೆ ಇಷ್ಟೆಲ್ಲ ಆಗ್ತಾ ಇ ಅವನು ಯೋಚನೆ ಮಾಡಬೇಕಾದ ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಸೀತೆ ಎಂದು ಗೊತ್ತಾಗ್ತಾ ಇಲ್ಲ ಅವನಿಗೆ ಗೊತ್ತಿದೆ ಉಪ್ಪೊಳಿಸಿದ್ದ ಇಲ್ಲ ಅವನು ಸೀತೆಯನ್ನು ತಾನು ಪರಿಗ್ರಹಿಸಿ ಬಂದು ಪರಿಗ್ರಹ ಅಲ್ಲ ಅದು ಸೀತೆಯನ್ನು ತಾನು ಹಾರಿಸಿಕೊಂಡು ಕದ್ದು ಮೋಸ ಮಾಡಿ ಎತ್ತಿಕೊಂಡು ಬಂದಿದ್ದರೆ ಫಲವಾಗಿ ಇದನ್ನೆಲ್ಲ ಅನುಭವಿಸ್ತಾ ಇದ್ದಾನೆ ಅವನು ಅದನ್ನು ತಿದ್ದುಕೊಳ್ಳಿಕ್ಕೆ ಮಾತ್ರ ಸಿದ್ಧ ಇಲ್ಲ ಉಳಿದಿದ್ದೆಲ್ಲದರ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ ಏನು ಇವಾಗ ಈಗ ನನ್ನ ಮರ್ಯಾದೆ ಉಳಿಯಬೇಕಾಗಿದ್ದರೆ ಈಗ ನಾನು ಯಾವ ಕಮಲವಿಲ್ಲದ ಲಕ್ಷ್ಮಿ ಅಂತ ಕಾಣಿಸ್ತಾ ಇರತಕ್ಕಂಥ ಸೀತೆಯನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ಈಗ ಎನ್ನತಕ್ಕಂಥದ್ದಕ್ಕೆ ಧಕ್ಕೆ ಆಗದ್ದೇ ಇರಬೇಕಾಗಿದ್ದರೆ ಯಾವ ಮಾರ್ಗ ಇದೆ ಏನು ಮಾರ್ಗ ಇದೆ ಒಂದೇ ಒಂದಿದೆ ಅದು ಕುಂಭಕರ್ಣ ಮಲಗಿಬಿಟ್ಟಿದ್ದಾನೆ ಒಂಬತ್ತು ದಿವಸ ಆಯಿತು ಅವನು ಮಲಕೊಳ್ಳೋಕೆ ಶುರು ಮಾಡಿ ಎರಡನೇ ಮಂತ್ರ ಆಲೋಚನೆಯನ್ನು ಮಾಡಿದಾಗ ಆ ಕುಂಭಕರ್ಣ ಬಂದು ಅಹಂ ಸಮೀಕರಿಷ್ಯಾಮಿ ಹತ್ವಾ ಶತ್ರು ಹತ್ವಾಂಚರಾಮಂ ಸಹ ಲಕ್ಷ್ಮಣೇನ ಭಕ್ಷಾ ಸರ್ವಾನ್ ಹರಿಯೂಥ ಮುಖ್ಯಾನ್ ಲಕುಗಡ ಕೂಗಾಡ ಹೋಗ್ಬಿಟ್ಟಿದ್ದ ಅವನು ಸರ್ ಮಾಡ್ಬಿಡ್ತೀನಿ ರಾಮಲಕ್ಷ್ಮಣನ ಸಾಯಿಸಿಬಿಡ್ತೀನಿ ಏನು ಅವನು ಹೋ ಮಲಕೊಂಡು ನಿದ್ದೆ ಹೋಗ್ತಾಯಿದ್ದಾನವನು ಅವನಿಗೆ ಆ ಬ್ರಹ್ಮನ ಶಾಪ ಇದೆ ನಾ ಮೂರೂ ಜನ ಕುಳಿತು ತಪಸ್ಸನ್ನು ಮಾಡಿ ವರಗಳನ್ನು ಕೇಳಬೇಕು ಅಂತಿದ್ದಾಗ ಪೆದ್ದ ಆ ಬ್ರಹ್ಮ ಪ್ರತ್ಯಕ್ಷನಾದಾಗ ನಿದ್ದೆ ಮಾಡಬೇಕು ಅಂತ ಹೇಳ್ದು ಅದೆಲ್ಲ ದೇವತೆಗಳ ಸಂಚಾಗಿತ್ತು ವರವೇ ಇಲ್ಲದೆ ಸ್ವಾಭಾವಿಕವಾಗಿಯೇ ಈ ಕುಂಭಕರ್ಣ ಖಂಡ ಖಂಡ ದೇವತೆಗಳನ್ನು ಗಂಧರ್ವರನ್ನು ಯಕ್ಷರನ್ನು ಕಿನ್ನರರನ್ನು ರಕ್ ನುಂಗು ಹಾಕಿಬಿಡ್ತಾ ಇದ್ನಲ್ಲಪ್ಪ ಇನ್ನು ಬ್ರಹ್ಮ ಪ್ರತ್ಯಕ್ಷನಾಗಿ ವರವನ್ನೂ ಕೊಟ್ಟು ಬಿಟ್ಟರೆ ಇನ್ನೆಷ್ಟು ದಾಂಧನೆ ಮಾಡ್ತಾನೆ ಅವನು ಅಂತ ಹೇಳಿ ದೇವತೆಗಳೆಲ್ಲ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿದ್ದರು ಕುಂಭಕರ್ಣ ಏನು ವರ ಕೇಳಬೇಕು ಅಂತಿದ್ನೋ ಬ್ರಹ್ಮ ನನಗೆ ಗೊತ್ತಿಲ್ಲ ಬ್ರಹ್ಮ ಪ್ರತ್ಯಕ್ಷ ಈ ಕುಂಭಕರ್ಣ ಎದ್ದೇಳು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಏನು ಬೇಕು ನಿನಗೆ ಅಂತ ಕೇಳಿದಾಗ ಏನೋ ಕೇಳಬೇಕು ಅಂತ ಇದ್ದವನು ಅವನ ನಾಲಿಗೆ ಹೊರಳಿ ನಿದ್ದೆ ಮಾಡಬೇಕು ಅಂದು ಬಿಟ್ಟು ಇದು ಬಹಳ ಸತ್ಯವಾದ ಮತ್ತೊಂದು ಅಂಶವನ್ನು ಹೇಳುತ್ತೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ವರವಾಗಲಿ ಶಾಪವಾಗಲಿ ನಾವು ಆಗಲ್ಲ ಸ್ವಾಮಿ ದೈವ ಇಚ್ಛೆ ಇಚ್ಛೆಯೇ ಅದಾಗುತ್ತೆ ಅಷ್ಟೇ ವಿವೇಕಾನಂದರು ಕಾಳಿಯ ಮುಂದೆ ಹೋಗಿ ನಿಂತು ಆ ಕಾಳಿಯನ್ನು ದುಡ್ಡು ಕೊಡು ಅಂತ ಕೇಳಬೇಕು ಅಂತ ಇದ್ದಾರೆ ತುಂಬ ಬಡವರಾಗಿದ್ದರು ಅವ್ರ ಪಾಪ ಆಗ ನರೇಂದ್ರ ಆಗ ಇನ್ನು ರಾಮಕೃಷ್ಣ ಬ್ರಹ್ಮಹಂಸರನ್ನು ಕೇಳಿದರು ದೇವ್ರಿಗೆ ಗೊತ್ತಾ ನಿಮಗೆ ಗೊತ್ತು ದೇವ್ರನ್ನ ತೋರಿಸ್ತೀರಾ ತೋರಿಸ್ತೀನಿ ಹಾಗೆ ತೋರಿಸಿ ಕಾಳಿ ಕಾಳಿ ಜೊತೆ ನೀವು ಮಾತಾಡ್ತೀರಿ ಅಂತೀರಲ್ಲ ಆ ಕಾಳಿ ನಂಗೆ ಪ್ರತ್ಯಕ್ಷ ಮಾಡಿ ಹೋಗು ಕಾಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ನೋಡಮ್ಮ ಪಾಪ ಏನೋ ಭಕ್ತ ಬಂದಿದ್ದಾನೆ ಏನೋ ಕೇಳಬೇಕು ಅಂತ ಇದ್ದಾನೆ ಕೊಡುವವನಿಗೆ ಕಾಳಿ ಪ್ರತ್ಯಕ್ಷಳಾದಳು ನರೇಂದ್ರ ಇನ್ನು ವಿವೇಕಾನಂದ ಆಗಿಲ್ಲದ ಸ್ಥಿತಿ ನಿಂತ್ಕೊಂಡು ಮಹಾ ಸಂತೋಷದಿಂದ ಅಮ್ಮ ಅವನು ಮಸ್ತಾನ ಅಂದ್ಕೊಂಡಿದ್ದಾನೆ ನಾನು ಬಡತನದಲ್ಲಿದ್ದೇನೆ ನನಗೆ ಕೆಲಸ ಇಲ್ಲ ನನಗೆ ದುಡ್ಡು ಬೇಕು ನನ್ನ ಸಂಸಾರವನ್ನು ನಡೆಸಬೇಕಾಗಿದೆ ಅಂತ ಹೇಳಿ ಕಾಳಿ ಪ್ರತ್ಯಕ್ಷವಾದರೆ ದುಡ್ಡನ್ನು ಕೇಳಬೇಕು ಅಂತ ಇದ್ದ ಅಮ್ಮ ఏనప్ప బేక్ నెంబర్ ననకి భక్తి ఇన్న కొడమ్మా తథాస్తు మా ఆమె అనుస్తారా నన్నేం కళదే దుడ్డు కళు అంతల్ రీ చై ఛ తప్ప ఓరు బాగా పరమహంస స్వామి స్వామి ఇన్నొన్న సల అవకాశ కొడి కాళి కాణ్లీ ఎరే సల గాలి ప్రత్యక్ష ఆగు ఇవరు సిద్ధరగారు మనస్ దుడ్డు 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 కేడ్డు కేతీని దుడ్డు కేతీని ఎన్న స ప్రత్యక్ష అది ఏమే బు అమ్మ నన్ను జ్ఞానవన్న కొడు అం కళదా నను అరే దుడ్డు కళాయితల్ రీ తిరుగోడు బంద్రు పరమహంసరు ఇలా ఇలా తిరిగి మెత్త మొత్తం కాళీని కర్సోక ಅಲ್ಲ అలా స్వామిది కొనే నన్ను కొట్టుబడి అవకాశ నాలు ఈ ఇది కొనే సల తిరుగు కేకొడ ಇಲ್ಲ ఇలా తిరుగుహోదు తిరుగు కాళీ ಇವರು ಸಿದ್ಧರಾಗಿದ್ದಾರೆ ದುಡ್ಡು ಚಿನ್ನ ಚಿನ್ನ ದುಡ್ಡು ದುಡ್ಡು ಚಿನ್ನ ಚಿನ್ನ ಕೇಳಬೇಕು ಕಾಳಿ ಪ್ರತ್ಯಕ್ಷ ಚಿನ್ನ ಅಂತ ಕೇಳಬೇಕು ಕಾಳಿ ಪ್ರತ್ಯಕ್ಷಗಳಾದರು ಅಮ್ಮ ನನಗೆ ವೈರಾಗ್ಯ ಕೊಡು ತಥಾಸ್ತು ಮಯಕ್ ಭಕ್ತಿಜ್ಞಾನ ವೈರಾಗ್ಯಗಳನ್ನು ವಿವೇಕಾನಂದರು ಕೇಳಿಕೊಂಡರು ಹಾಗೇ ಅವರು ಪ್ರಸಿದ್ಧರಾದರು ಸನ್ಯಾಸಿಗಳಾದರು ಅದೆಲ್ಲ ಬೇರೆ ಮಾತು ಆದರೆ ನಾನು ದೈವದಲ್ಲಿ ಏನನ್ನೋ ಕೇಳಬೇಕು ಅಂತ ಇದ್ದರೆ ಅದೇ ಕೊಡಬೇಕಾಗಿಲ್ಲ ಅದೇ ಕೊಡಬೇಕಾಗಿಲ್ಲ ಅನ್ನೋದಕ್ಕಿನ್ನ ಮೂಲವಾಗಿ ಅದು ನಮಗೆ ಕೇಳಲಿಕ್ಕೇ ಆಗುವುದಿಲ್ಲ ದೈವ ನಮ್ಮನ್ನು ಕೇಳುವಂತೆಯೇ ಮಾಡುವುದಿಲ್ಲ ರಾವಣ ಹೇಳ್ತಾ ಇದ್ದಾನೆ ಆ ಕುಂಭಕರ್ಣ ಆ ಹೊತ್ತು ತಪಸ್ಸು ಮಾಡಿ ಏನು ಕೇಳಿದ ಬ್ರಹ್ಮನನ್ನು ನಿದ್ದೆ ಮಾಡ್ತೀನಿ ಅಂತ ಕೇಳ್ದ ಸತತವಾಗಿ ಆರ್ತಿಗಳು ನಿದ್ದೆ ಮಾಡು ಅಲ್ಲ ಬದಲು ನಿದ್ದೆ ಮಾಡು ಅಂದರು ನಾನು ಆಮೇಲೆ ಪ್ರಾರ್ಥನೆ ಮಾಡಿದೆ ಸ್ವಾಮಿ ಯಾವಳು ನಿದ್ದೆ ಮಾಡ್ತಾ ಇದ್ರೆ ಗತಿಗೆ ಸರಿ ಆರು ತಿಂಗಳು ನಿದ್ದೆ ಮಾಡಿ ಒಂದು ದಿವಸ ಇದ್ದಿರಲಿ ಅದು ಕಾರಣ ಅವನಿಗೊಂದು ದೊಡ್ಡ ಗುಹೆಯನ್ನು ಕಟ್ಟಿಸಿಕೊಟ್ಟು ಆರು ತಿಂಗಳ ನಿದ್ದೆಗೆ ಆಬಾಧಿತವಾಗಿ ನಡೆಯೋದಕ್ಕೆ ಏರ್ಪಾಟನ್ನು ಮಾಡಿ ಒಂದು ದಿವಸ ಹೇಳ್ತಾ ಇದ್ದ ಹಾಗೆ ಅವನಿಗೆ ಏನೇನು ಬೇಕೋ ಆ ಸತ್ಕಾರಗಳನ್ನೆಲ್ಲ ಮಾಡಿ ಆ ಊಟಗಳನ್ನೆಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದ ರಾವಣ ಆದರೆ ಆರು ತಿಂಗಳ ಹಿಂದೆ ಎದ್ದಿದ್ದ ಕುಂಭಕರ್ಣ ಆ ಸ್ಥಾನಕ್ಕೂ ಬಂದಿದ್ದ ಬಂದು ಮಾತಾಡಿಸಲ್ಲ ಹೋದ ಆಗಲೂ ರಾವಣನನ್ನು ಟೀಕೆ ಮಾಡಿದ್ದ ಅವನು ನೀನು ಮಾಡಿದ್ದು ಸರಿ ಇಲ್ಲ ಅಂತಂದು ಆದರೂ ಅಣ್ಣರ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿ ಹೋಗಿದ್ದ ಆ ರಾವಣ ಅಂದು ಹೋಗಿ ಮಲಗಿಬಿಟ್ಟಿದ್ದಾರೆ ಏನಾಗಿದೆ ಅಂತಲೇ ಗೊತ್ತಿಲ್ಲ ಇಲ್ಲಿ ಪ್ರಹಸ್ತ ಸತ್ತು ಹೋಗಿಬಿಟ್ಟಿದ್ದಾನೆ ಯಾರ್ಯಾರೋ ಸತ್ತು ಹೋಗಿದ್ದಾರೆ ಅಕ್ಷಕುಮಾರ ಸತ್ತೋಗಿದ್ದಾರೆ ಆಂಜನೇಯವನ್ನು ದಾಳಿ ಮಾಡಿಬಿಟ್ಟಿದ್ದಾನೆ ಶ್ರೀರಾಮರ ಸೈನ್ಯ ಬಂದಿದೆ ಸುಗ್ರೀವಂದು ರಾವಣ ಜೊತೆಗೆ ಯುದ್ಧವನ್ನ ಕಿರೀಟವನ್ನು ಧ್ವಂಸ ಮಾಡಿದ್ದಾನೆ ಯಾವುದು ಕುಂಭಕರ್ಣನಿಗೆ ಗೊತ್ತಿಲ್ಲ ಮಲಕೊಂಡು ಬಿಟ್ಟಿದ್ದಾನೆ ಅದಕ್ಕೆ ರಾವಣ ಹೇಳಿದೆ ಈ ನನ್ನ ದುರ್ದಶೆಯಲ್ಲಿ ಈ ನಾನು ಸೋತು ಹೋಗಿರತಕ್ಕಂಥ ಸಂದರ್ಭದಲ್ಲಿ ಆ ಕುಂಭಕರ್ಣನನ್ನೆಬ್ಬಿಸಿ ಯಾರಿಗೂ ಗೊತ್ತಿಲ್ಲ ಕುಂಭಕರ್ಣನನ್ನು ಎಬ್ಬಿಸುವುದು ಹೇಗೆ ಅಂತ ಯಾಕೆಂದರೆ ಇಲ್ಲಿ ತನಕ ಆ ಸಂದರ್ಭವೇ ಬಂದಿರಲಿಲ್ಲ ನಿದ್ದೆ ಮಾಡ್ತಾ ಇದ್ದಂತಹ ಕುಂಭಕರ್ಣನನ್ನು ಎಬ್ಬಿಸಿದರೆ ಏನಾಗತ್ತೆ ಅಂತಲೇ ಗೊತ್ತಿಲ್ಲ ಅವರಿಗೆ ಯಾವ ಅನಾಹುತ ಆಗಬಹುದು ಅನ್ನೋ ಕಲ್ಪನೆ ಇಲ್ಲ ಅವರಿಗೆ ಆದ್ದರಿಂದ ಎಲ್ಲರೂ ಹೋದರು ಮಂತ್ರಿಗಳು ಸೇವಕರು ಸೇನಾಪತಿಗಳು ಎಲ್ಲರೂ ಹೋಗಿ ಹ್ಯಾ ಹೇಗೆ ಎಬ್ಬಿಸೋದೀಗ ಕುಂಭಕರ್ಣನನ್ನು ಮಲ್ಕೊಂಬಿಟ್ಟಿದ್ದಾನಲ್ಲ ಗುಡಾಣಗಳ ತುಂಬ ರಕ್ತ ಹುಳಿಯ ಹೆಂಡ ಪಿಪಾಯಿಯಲಿ ಕರಿದ ಖಾದ್ಯಾನ್ನ ರಾಶಿ ಸಿಹಿ ಒಡೆ ಕಾರಗಳ ಗುಡ್ಡ ಎಲ್ಲವನ್ನೂ ಪೇರಿಸಿದ್ದಾರೆ ಎದ್ದವೊಡನೆ ಕಾಣಲೆಂದು ಸಿದ್ಧ ಮಾಡಿಸುತ್ತರೆದು ಇವರೊಂದುಕೊಂಡಿದ್ದಾರೆ ಕುಂಭಕರ್ಣ ಹೇಳ್ತಾ ಇದ್ದೆ ಘಷ ಅಂತ ಕೂಗ್ತಾನೆ ಒಂದು ದೊಡ್ಡ ಅನ್ನದ ರಾಶಿ ವಡೆ ಖೀರು ಪಾಯಸ ಅದೆಲ್ಲ ಒಂದಷ್ಟು ಜಿಂಕೆ ಕೋಳಿ ಇತ್ಯಾದಿ ಮಾಂಸಗಳ ರಾಶಿ ಒಂದಷ್ಟು ದೊಡ್ಡ ಪಿಪಾಯಿನ ತುಂಬ ಹೆಂಡ ತುಂಬಿಸಿಟ್ಟುಬಿಟ್ಟಿದ್ದಾರೆ ಇನ್ನೊಂದು ಕಡಾಯಿ ತುಂಬ ರಕ್ತವನ್ನು ತುಂಬಿಸಿದ್ದಾರೆ ಎಲ್ಲರೂ ಕುಂಭಕರ್ಣನ ಸುತ್ತಲೂ ಸೇರಿದ್ದಾರೆ ಅವನು ಹೊರಕೆ ಹೊಡಿತಾ ಇದ್ದಾನೆ ಆಸಪಡಿಸ್ಕೊಂಡು ಬಿದ್ಕೊಂಡ್ಬಿಟ್ಟಿದ್ದಾನೆ ಬಹುಶಃ ಎಷ್ಟಿರ್ಬೋದು ಆ ಕಲ್ಪನೆಯೇ ಸಾಧ್ಯ ಇಲ್ಲ ನಮಗೆ ಮುಂದೆ ಕಲ್ಪನೆಯೆಲ್ಲ ಬರುತ್ತೆ ಅವನು ಹೇಗೆ ಯುದ್ಧಕ್ಕೆ ಬಂದ ಅಂತ ಅವ ನಾವು ಕಲ್ಪನೆ ಮಾಡ್ಕೋಬೇಕು ಇದ್ದ ಕುಂಭಕರ್ಣ ಅಂತಂತ ಬಹುಶಃ ಅವನು ಸುತ್ತಲೂ ನಿಂತ ಒಂದು ಸಾವಿರ ಜನ ನಿಂತ್ಕೊಳ್ತಿದ್ರು ಅಂತ ಕಾಣ್ತಾ ಅಷ್ಟು ವಿಕಾರವಾದ ವಿಶಾಲವಾದ ಮಹಾಕಾಯ ಅದು ಅವನು ಮೂಗಿಗೆ ಅದರ ಸುಗಂಧ ಎಲ್ಲ ಬರಲಿ ಹುಳಿ ಹೆಂಡದ ವಾಸನೆ ಬರಲಿ ಅಂತೆಲ್ಲ ಗಾಳಿಯನ್ನು ಹಾಕ್ತಾ ಸುತ್ತ ನೆರೆದು ಸುತ್ತೂ ನಿಂತ್ಕೊಂಡು ಮೆಲ್ಗೆ ಮೆಲ್ಲಗೆ ಮಾತಾಡ್ರಿ ಕುಂಭಕರ್ಣ ಮೇಲೆ ಇದ್ರೆ ಗಲಾಟೆ ಮಾಡೋದು ಬೈದು ಬೈದ್ರಿ ಗತಿ ಅಂತ ಅಂಥೇಳಿ ಹೊಗಳಿ ಹಾಡಿ ಗೀತ ವಾದ್ಯದಿಂದ ನುತ್ತಿ ಸೂತಿ ಇರೋದು ಪರಾಕ್ ಹೇಳ್ತಾ ಇದ್ದಾರೆ ಕುಂಭಕರ್ಣ ಮಹಾಸ್ವಾಮಿ ತಾವು ಎಂಥವರು ಇಂದ್ರನೇ ಗೆದ್ದವರು ಅಷ್ಟದಿಕ್ಪತಿಗಳನ್ನು ಚೆಚ್ಚಿದವರು ನೀವು ನಿಮ್ಮ ಶಕ್ತಿ ಅಮೋಘವಾಗಿರತಕ್ಕಂಥದ್ದು ನೀವು ರಾವಣನಿಗೆ ಒಲಗೈಯಾಗಿರತಕ್ಕಂಥದ್ದು ಕೆಲವರು ಹಾಡು ಹೇಳ್ತಾ ಇದ್ದಾರೆ ಕೆಲವರು ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಅತ್ಯಂತ ವಿನೀತವಾಗಿ ಗೀತ ವಾದ್ಯದಿಂದ ಹಿಬ್ಬಿಸ್ತಾ ಇದ್ದಾರೆ ಕುಂಭಕರ್ಣನನ್ನು ಹೇಳಲಿಲ್ಲ ಏನಯ್ಯ ಕರೆದು ಹೇಳ್ತಾನೆ ಇಲ್ಲ ಏನಯ್ಯ ಮಾಡೋದು ಏ ಸ್ವಲ್ಪ ಜ್ವರ ಕೋಣ ಹೇಳದಾಗೆ ಕುಂಭಕರ್ಣ ಮೇಘದಂತೆ ಗರ್ಜಿಸಿದರೂ ಏಳಲಿಲ್ಲ ಓ ಅಂತ ಕೂಗಿದ್ದಾರೆ ಕರ್ಕಶವಾದ ಧ್ವನಿಗಳನ್ನು ಮಾಡಿದ್ದಾರೆ ಕುಂಭಕರ್ಣ ಹೇಳ್ತಾನೆ ಇಲ್ಲ ನೂರು ನೂರು ಶಂಖವಾದ್ಯ ಪ್ರಯೋಜನಕ್ಕೆ ಬರಲೇ ಇಲ್ಲ ನೂರಾರು ಶಂಖಗಳನ್ನು ತಂದು ಬಂ ಭಂ 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 ಅಂತ ಊದ್ತಾ ಇದ್ದಾರೆ ಹರಚ್ತಾ ಇದ್ದಾರೆ ಕಿರಿಚಿತ ಇದ್ದಾರೆ ಕೆಲಸಕ್ಕೆ ಬರ್ತಾ ಇಲ್ಲ ಕುಂಭಕರ್ಣ ಪಾಡಿಗೆ ಅವನು ನಿದ್ದೆ ಹೋಗ್ತಾ ಇದ್ದಾನೆ ಏನು ಮಾಡೋದು ಹೇಗೆ ಮಾಡೋದು ಕೆಲವರು ಗುದ್ದಿ ಅದರು ಒದ್ದು ಅರಚಿ ಪರಚಿ ಯತ್ನಿಸಿದರೂ ಪ್ರಯೋಜನಕ್ಕೆ ಬರಲೇ ಇಲ್ಲ ಎಲ್ಲರೂ ಪ್ರಯತ್ನಪಟ್ಟಿದ್ದಾರೆ ಅವನು ಕಾಲು ಕೆರಿತಾ ಇದ್ದಾರೆ ಪರಚ್ತಾ ಇದ್ದಾರೆ ಕೂದಲು ಎಳಿತಾ ಇದ್ದಾರೆ ಹೊಡಿ ಪ್ರಾರಂಭ ಮಾಡಿದ್ದು ಮೆತ್ತಗೆ ಶುರು ಮಾಡಿದರು ಗೀತವಾದ್ಯದಿಂದ ನುತಿಸಿ ಹಾಡಿ ಹೊಗಳಿ ಇಲ್ಲ ಕೂಗಿದರೂ ಇಲ್ಲ ಶಂಖವಾದ್ಯ ಇಲ್ಲ ಹೊಡೆದರೂ ಇಲ್ಲ ಹೇಗೆ ಈ ಕುಂಭಕರ್ಣನನ್ನು ನಿಬ್ಬಿಸೋದ್ರಿ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ವಲ್ಲ ನಮಗೆ ಇನ್ನೊಂದು ಪ್ರಯತ್ನ ಪಡೋಣ ಗದೆ ಭುಶುಂಡಿ ಮುಸಲ ಮುಷ್ಟಿ ಮುದ್ಗರದಲ್ಲಿ ತಾಡಿಸಿದರು ಗದೆ ಹಿಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಜನ ಭುಷುಂಡಿ ಒಂಥರ ಆಯಿತಾರೆ ಮುದ್ಗರ ಅದೊಂದು ಅಗಲವಾಗಿರತಕ್ಕಂಥ ಒಂದು ಅದನ್ನು ಹಿಡ್ಕೊಂಡು ಕುಂಭ ಚಚ್ತಾ ಇದ್ದಾರೆ ಕುಂಭಕರ್ಣ ಏಳಲಿಲ್ಲ ಬೇರಿ ತಮಟೆ ಡೋಳು ಚಂಡೆ ಸಾಸಿರದಲ್ಲಿ ಬಾರಿಸಿದರು ಕುಂಭಕರ್ಣ ಹೇಳದ ಹಾಗೆ ಆನೆ ಒಂಟೆ ಕತ್ತೆ ಕುದುರೆ ಎಲ್ಲರ ಜಿಘೀಂಕರಿಸಲು ಕುಂಭಕರ್ಣ ಏಳಲಿಲ್ಲ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಕುಂಭಕರ್ಣನನ್ನು ಎಬ್ಬಿಸಲಿಕ್ಕೆ ಕುಂಭಕರ್ಣ ಹೇಳ್ತಾನೇ ಇಲ್ಲ ಏನಯ್ಯ ಮಾಡೋದು ಏನಯ್ಯ ಮಾಡೋದು ಅಂತ ಮಂತ್ರಿಗಳೆಲ್ಲ ಸಮಾಲೋಚನೆ ಮಾಡ್ತಾ ಇದ್ದಾರೆ ಹೇಗೆ ಕುಂಭಕರ್ಣನನ್ನು ಎಬ್ಬಿಸುವುದು ಹೇಗೆ ಎಬ್ಬಿಸ್ತಾರೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ